Hi, welcome to YOYO Kannada News, co-sponsored by Malia and Derma. Malia and Derma lowest price hair transplant with best result starts from 15 rupees only. Contact this number 888-477-3937. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಹಕಾರ ಸಂಘಗಳು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಸಾಲವನ್ನು ಮನ್ನಾ ಮಾಡಿತು. ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದರಿಂದ ಇವೆರಡು ಕ್ರಮಗಳು ಅನಿವಾರ್ಯವು ನಿರೀಕ್ಷಿತವೂ ಆಗಿದ್ದವು. ಇದರ ನಡುವೆಯೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಡಿನ ಜನರಿಗೆ ವಿಶೇಷ ಕೊಡುಗೆ ನೀಡುವುದಾಗಿ ಮುಖ್ಯಮಂತ್ರಿ ನೀಡಿದ್ದ ಹೇಳಿಕೆಯತ್ತ ಎಲ್ಲರ ಗಮನ ಹಾಗೂ ಕುತೂಹಲ ಇತ್ತು. ಕೊನೆಗೂ ಆ ದಿನ ಬಂದಾಗ ನಿಜಕ್ಕೂ ಅದು ಅನಿರೀಕ್ಷಿತ ಹಾಗೂ ಅಚ್ಚರಿಯ ನಿರ್ಧಾರವೇ ಆಗಿತ್ತು. ರೈತರು, ಭೂರಹಿತ ಕೃಷಿ ಕಾರ್ಮಿಕರು ಹಾಗೂ ದುರ್ಬಲ ವರ್ಗದವರು ಮಾಡಿರುವ ಖಾಸಗಿ ಕೈಸಾಲವನ್ನು ಮನ್ನಾ ಮಾಡುವ ಮಹತ್ವದ ನಿರ್ಧಾರವದು. ದೇವರಾಜ ಅರಸು ಅವರು 1976 ಜಾರಿಗೆ ತಂದಿದ್ದ ಋಣ ಪರಿಹಾರ ಕಾಯ್ದೆ ಸ್ವರೂಪದಲ್ಲೇ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದೆಂದು ಇದಕ್ಕಾಗಿ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಮುಖ್ಯಮಂತ್ರಿ ತಿಳಿಸಿದ್ದರು. ಇದು ನಿಜಕ್ಕೂ ಕ್ರಾಂತಿಕಾರಿ ನಿರ್ಧಾರವೇ. ಏಕೆಂದರೆ ಬ್ಯಾಂಕ್ಗಳಲ್ಲಿ, ಸಹಕಾರ ಸಂಘಗಳಲ್ಲಿ ಸಾಲ ದೊರೆಯದಿರುವವರು ಖಾಸಗಿಯಾಗಿ ಸಾಲ ಪಡೆಯುವುದು ಹೊಸದೇನಲ್ಲ. ಆದರೆ ಸಾಲ ತೀರಿಸಲಾಗದೆ ಅಥವಾ ಸಾಲ ನೀಡುವ ಸಂಸ್ಥೆ ಅಥವಾ ವ್ಯಕ್ತಿಗಳು ವಿಧಿಸುವ ವಿಪರೀತ ಬಡ್ಡಿ ನೀಡಲಾಗದೆ ಸಾಲದ ಸುಳಿಯಲ್ಲಿ ಸಿಲುಕುವುದು ಉಂಟು. ಅಲ್ಲದೆ ಸಾಲಗಾರರ ಕಿರುಕುಳ ಎದುರಿಸುವುದುಂಟು. ಆದರೆ ಈ ನಿರ್ಧಾರದ ಪ್ರಕಾರ ಲೇವಾದೇವಿಗಾರರು ಖಾಸಗಿ ಹಣಕಾಸು ಸಂಸ್ಥೆಗಳು ಹಾಗೂ ಗಿರವಿ ಅಂಗಡಿಗಳಲ್ಲಿ ಮಾಡಿರುವ ಸಾಲವನ್ನು ಈ ವರ್ಗದ ಜನರು ವಾಪಸ್ ನೀಡಬೇಕಿಲ್ಲ. ಇದು ನೆಮ್ಮದಿ ತರುವ ವಿಚಾರವೇ. ಆದರೆ ಘೋಷಣೆ ಆಗಿದ್ದರೂ ಈಗ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ ಏನೆಂದರೆ ಅದರ ಅನುಷ್ಠಾನ ಹೇಗೆ ಮತ್ತು ಯಾವಾಗ ಎಂಬುದು. ಏಕೆಂದರೆ ಈ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು, ಅದಕ್ಕೆ ರಾಷ್ಟ್ರಪತಿಯವರ ಅಂಗೀಕಾರ ದೊರೆಯಬೇಕು. ಆದರೆ ಸಾಲ ಪಡೆದ ಈ ಬಡ ಜನರು ಈ ನಡುವಿನ ಅವಧಿಯಲ್ಲಿ ಏನು ಮಾಡಬೇಕು? ಮುಖ್ಯಮಂತ್ರಿಯವರು ಈ ಪ್ರಕಟಣೆ ಹೊರಡಿಸಿದ್ದ ಬಳಿಕ ಮೀಟರ್ ಬಡ್ಡಿ ದಂಧೆಕೋರರ ಆಟಾಟೋಪ ಹೆಚ್ಚಾಗಿರುವ ವರದಿಗಳು ಬರುತ್ತಿವೆ. ಸಾಲಗಾರರ ಮೇಲೆ ಅವರ ಒತ್ತಡ ಹೆಚ್ಚಾಗುತ್ತಿದೆ, ಬಲವಂತದ ವಸೂಲಿ ನಡೆಯುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.